ನಮಸ್ಕಾರ ರೀ ಎಲ್ಲರಿಗೂ ವೆಲ್ಕಮ್ ಟು ಕುಕ್ ವಿತ್ ಸೌಮ್ಯ ಇವತ್ತಿನ ಸ್ಪೆಷಲ್ ರೆಸಿಪಿ ಖಾರ್ ಖಾರವಾಗಿರುವಂತಹ ಮಿರ್ಚಿ ಬಜ್ಜಿ ಯಾರಿಗಿಷ್ಟ ಇಲ್ಲ ಹೇಳ್ರಿ ಖಾರ ಪ್ರಿಯರಿಗಂತೂ ಅಗ್ದಿ ಇಷ್ಟ ಆಗಿರುವಂತಹ ಈ ಮಿರ್ಚಿ ಬಜ್ಜಿ ಹೆಂಗೆ ಮಾಡೋದು ಅಂತ ಇವತ್ತು ತೋರಿಸ್ಕೊಡಕತ್ತೇನೆ ಬರ್ರಿ ಹೆಂಗಾದ್ರೆ ತಡ ಮಾಡೋದು ಬೇಡ ಈ ಟೀ ಟೈಮ್ ಸ್ನ್ಯಾಕ್ಸ್ ಮೆಣಸಿನ್ಕಾಯಿ ಬಜ್ಜಿ ಹೆಂಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನೋಡಿರಿ ನಾನು ಒಂದು ನೂರು ಗ್ರಾಮಷ್ಟು ಮೆಣಸಿನ್ಕಾಯಿನ ಉದ್ದಕ ಸೀಳು ಇಟ್ಕೊಂಡೆನಿ ಈ ಥರ ಖಾರ ಕಮ್ಮಿ ಇರೋ ಮೆಣಸಿನ್ಕಾಯಿನ ನೀವು ನೋಡ್ಕೊಂಡು ತೊಗೋಬೇಕಾಗ್ತತಿ ನಾನೀಗ ತೊಗೊಂಡಿರೋ ಮೆಣಸಿನ್ಕಾಯಿ ಒಂಚೂರು ಖಾರ ಇಲ್ಲ ಹಾಗಾಗಿ ನಾನು ಬೀಜ ತೆಗ್ದಿಲ್ಲ ನಿಮ್ಗೆ ಇಷ್ಟೊಂದು ಖಾರ ಬ್ಯಾಡಪ್ಪ ಫುಲ್ ಸಪ್ಪೆ ಸಪ್ಪೆನ ಇರಲಿ ಅಂದರೆ ನೀವು ಬೀಜ ತೆಗಿಬೋದು ನೋಡಿರಿ ಒಳಗಡೆ ಬೀಜ ಏನು ತೆಗ್ದಿಲ್ಲ ಜಸ್ಟ್ ಸೀಳಿದೆ ನಾನು ಅಷ್ಟು ಈಗ ನೋಡಿರಿ ನೂರು ಗ್ರಾಮ್ ಮೆಣಸಿನ್ಕಾಯಿಗೆ ನಾನು ಒಂದು ಕಪ್ಪಷ್ಟು ಕಡಲೆ ಹಿಟ್ಟನ್ನು ತೊಗೊಳತೇನೆ ಈ ಮೆಣಸಿನ್ಕಾಯಿ ಬಜ್ಜಿಗೆ ಕಡಲೆ ಹಿಟ್ಟಿನ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ರೀ ಕ್ವಾಲಿಟಿ ಹೆಂಗೆ ಇರ್ತೈತಿಲ್ಲ ಕಡಲೆ ಹಿಟ್ಟಿಂದು ಅದ್ರ ಮೇಲೆ ಬಜ್ಜಿ ಚಲೋ ರೀ ಈಗ ನೋಡಿರಿ ಅರ್ಧ ಚಮಚಾದಷ್ಟು ಅಜ್ವಾಯನ್ ಅಥವಾ ಕಾಳನ್ನು ಕೈಯಿಂದ ಈ ಥರ ತಿಕ್ಕಿ ನಾನು ಕಡಲೆ ಹಿಟ್ಟಿಗೆ ಸೇರಿಸ್ಕೊಳತ್ತೇನಿ ಇದು ಒಂದು ಮೇನ್ ಇಂಗ್ರೀಡಿಯೆಂಟ್ ಅಂತ ಹೇಳ್ಬೋದು ರೀ ನಾವು ಯಾವುದೋ ಬಜ್ಜಿ ಮಾಡಬೇಕಾದ್ರೆ ಗಿರ್ಧ ಚಮಚಾದಷ್ಟು ಅರಿಶಿನ ಕಲರ್ ಚಲೋ ರೀ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತೇನಿ ಅದಾದಮೇಲೆ ಒಂದು ಅರ್ಧ ಚಮಚದಷ್ಟು ಧನಿಯಾ ಪುಡಿ ಘಮ ಚಲೋ ರೀ ಅರ್ಧ ಚಮಚಾದಷ್ಟು ಜೀರಿಗೆನ ಅರ್ಧಂಬರ್ಧ ಕುಟ್ಕೊಂಡು ಕಡಲೆ ಹಿಟ್ಟಿಗೆ ಸೇರಿಸ್ಕೊಳತ್ತೈತಿ ರೀ ಈಗ ಎಲ್ಲ ಇಂಗ್ರೀಡಿಯಂಟ್ಸ್ನು ಕೈಯಿಂದ ಒಂದು ಸಾರಿ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನೋಡಿರಿ ಕಡಲೆ ಹಿಟ್ಟನ್ನ ಕಲಿಸ್ಕೊಳತತಿ ಒಂದೇ ಸಾರಿ ನೀವು ನೀರು ಹಾಕಿಬಿಟ್ರೆ ಅಳತಿ ಗೊತ್ತಾಗೋದಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಕಲಿಸ್ಕೊತನ ನೀರನ್ನು ಸೇರಿಸ್ಕೊಂತ ಹೋಗಬೇಕು ರೀ ಕಡಲೆ ಹಿಟ್ಟು ನೀರು ನೀರಾದ್ರೆ ಮೆಣಸಿನ್ಕಾಯಿಗೆ ಅಂಟ್ಕೊಳ್ಳಂಗಿಲ್ಲ ರೀ ಸೊ ಹಾಗಾಗಿ ಪೂರ್ತಿ ಗಟ್ಟಿನೂ ಅಲ್ಲ ಪೂರ್ತಿ ನೀರು ನೀರು ಅಲ್ಲ ಆ ಹದದೊಳಗೆ ಕಲಿಸ್ಕೋಬೇಕಾಗ್ತದೆ ರೀ ಸ್ವಲ್ಪೇ ಸ್ವಲ್ಪ ಅಡುಗೆ ಸೋಡನ ರೀ ಒಂದು ಕಾಲು ಚಮಚಾದಷ್ಟು ನೀವು ಇದ್ರ ಬದಲು ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಕಾಯಿಸ್ಕೊಂಡು ಕೂಡ ಸೇರಿಸ್ಕೋಬೋದು ಈ ಥರ ಮಾಡೋದ್ರಿಂದ ಉಬ್ಬಿ ಬರ್ತಾವ್ರಿ ಮಿರ್ಚಿ ಬಜ್ಜಿ ಆಮೇಲೆ ನೋಡ್ರಿಗ ನೆಕ್ಸ್ಟು ಚೆಂದಾಗೆ ಈ ಥರ ಒಂದು ಐದರಿಂದ ಹತ್ತು ನಿಮಿಷ ಈ ಥರ ಕೈ ಬಿಡ್ದನ್ನು ತಿರುಗಿಸ್ಕೊತಾನೆ ಇರಬೇಕು ರೀ ಕಡಲೆ ಹಿಟ್ಟನ್ನು ಈ ಥರ ಮಾಡೋದ್ರಿಂದ ಮೆಣಸಿನ್ಕಾಯಿ ಬಜ್ಜಿ ಕ್ರಿಸ್ಪಿಯಾಗಿ ಜೊತೆಗೆ ಉಬ್ಕೊಂಡು ಬರ್ತಾವ್ರಿ ನೋಡ್ರಿ ಥರ ಒಂದು ಈಟು ಕೈ ಬಿಡ್ದ ತಿರ್ಗಿಸ್ಕೊತನೇ ಇರಬೇಕು ನಾವು ಹೊರಗಡೆ ಹೋಟೆಲ್ ಒಳಗೆ ತಿಂದಿರ್ತೇವೆ ಭಾಳ ಸಲ ಮಿರ್ಚಿ ಬಜ್ಜಿನ ಮನ್ಯಾಗೆ ಟ್ರೈ ಮಾಡಿದ್ರೆ ಆ ಥರ ಬರ್ತಿರೋದಿಲ್ಲ ನೀವು ಈ ಟಿಪ್ಪನ್ನು ಫಾಲೋ ಮಾಡಿದ್ರೆ ಖಂಡಿತವಾಗಿಯೂ ಹೋಟೆಲ್ ಥರನೇ ಬರ್ತಾವ್ರಿ ಮಿರ್ಚಿ ಬಜ್ಜಿ ನೋಡ್ರಿ ಈ ಥರ ನಾನು ಕಲಿಸ್ಕೊಂಡೇನಿ ಪೂರ್ತಿ ಗಟ್ಟಿನೂ ಇಲ್ಲ ಪೂರ್ತಿ ನೀರು ನೀರು ಅಲ್ಲ ನೋಡ್ರಿ ಈಗ ಒಂದೊಂದೇ ಮೆಣಸಿನ್ಕಾಯಿನ ಈ ಥರ ನಾನು ಕಡಲೆ ಹಿಟ್ಟೊಳಗೆ ಎದ್ದು ಬಿಡಾಕತ್ತೇನಿ ನಿಮ್ಗೆ ಬೇಕು ಅಂದ್ರೆ ಬಜ್ಜಿ ಮೆಣಸಿನ್ಕಾಯಿನ ರೀ ದಪ್ಪನೂ ಅವನು ಕೂಡ ನೀವು ಯೂಸ್ ಮಾಡ್ಕೋಬೋದು ಬಟ್ ನಾನು ಮನೆಯಾಗಿರೋ ಮೆಣ್ಸಿನ್ಕಾಯಿನ ಯೂಸ್ ಮಾಡಿಕೊಂಡು ಯಾವ ರೀತಿ ಮಿರ್ಚಿ ಬಜ್ಜಿ ಮಾಡ್ಬೋದು ಅಂತ ತೋರಿಸ್ಕೊಡಕತ್ತೇನೆ ಮಳೆ ಬರೋ ಟೈಮ್ದಾಗ ಸಂಜೆ ಟೀ ಜೊತೆ ಈ ಮಿರ್ಚಿ ಬಜ್ಜಿ ಇದ್ಬಿಟ್ರೆ ಅದ್ಭುತ ಅಂತ ರೀ ನಿಮ್ಮ ಮನೆಯೊಳಗಿರುವಂಥ ಮೆಣಸಿನ್ಕಾಯಿಯಲ್ಲೇ ಆರಾಮಾಗಿ ಈ ಥರ ಬಜ್ಜಿ ಮಾಡ್ಕೊಬೋದು ಜಸ್ಟ್ ನೀವು ಖಾರ ಖಾರವಾಗಿ ಬ್ಯಾಡಪ್ಪ ಅಂದ್ರೆ ಬೀಜ ತೆಗ್ದುಬಿಟ್ರೆ ಸಾಕು ರೆಡಿಯಾಗಿಬಿಡ್ತಾವೆ ರೀ ಹತ್ತು ನಿಮಿಷದಾಗ ಈಗ ನೋಡಿರಿ ಚೆಂದ ಈ ಥರ ಎದ್ಕೊಂಡು ನಾನು ಎಣ್ಣೆ ಒಳಗೆ ಒಂದೊಂದ ಬಿಡಾತೇನೆ ಎಣ್ಣೆ ನೋಡಿರಿ ಪೂರ್ತಿ ಕಾದಿರಬೇಕು ಉರಿ ಮಾತ್ರ ಸಣ್ಣ ಇರಬೇಕು ರೀ ಇಲ್ಲಾಂದರೆ ಮ್ಯಾಲಷ್ಟು ಕಲರ್ ಚೇಂಜ್ ಆಗ್ತವು ನೀವು ತಿನ್ನು ಮುಂದೆ ಒಳಗೆ ಹಿಟ್ಟು ಹಸಿ ಹಸಿ ಇರ್ತೈತಿ ಕಡಲೆ ಹಿಟ್ಟು ಹಾಗಾಗಿ ಪೂರ್ತಿ ಎಣ್ಣೆ ಕಾಯಿಸ್ಕೊಂಡು ಮೀಡಿಯಮ್ ಉರಿ ಒಳಗೆ ಈ ಮಿರ್ಚಿ ಬಜ್ಜಿನ ಫ್ರೈ ಮಾಡ್ಕೋಬೇಕಾಗ್ತೈತ್ರಿ ನೋಡ್ರಿ ಎಷ್ಟು ಚೆಂದ ಉಬ್ಬಿದಾವೆ ನಿಮ್ಗೆ ಗೊತ್ತಾಗತ್ತಿರ್ಬೋದು ಮೇಲೆ ಕೆಳಗೆ ಮಾಡಿಕೊಂಡು ಚೆಂದಾಗೆ ಫ್ರೈ ಮಾಡ್ಕೋಬೇಕು ಚಳಿಗಾಲದಾಗ ಆಗಲಿ ಮಳೆಗಾಲದಾಗ ಆಗಲಿ ಸಂಜೆ ಟೈಮ್ ಮಾತ್ರ ಏನಾದರೂ ಖಾರ ಖಾರವಾಗಿ ಎಲ್ರಿಗೂ ತಿನ್ಬೇಕು ಅನಿಸ್ತಿರ್ತೈತೆ ರೀ ಪಟ್ ಅಂಥೇಳಿ ಮಾಡ್ಕೊಂಬಿಡ್ಬೋದು ಅಗ್ದಿ ರುಚಿನೂ ಇರ್ತಾವೆ ಜೊತೆಗೆ ಕಡಿಮೆ ಟೈಮ್ ಒಳಗು ರೀ ಇದ್ರಾಗ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಕಡಲೆ ಹಿಟ್ಟು ರೀ ಎಷ್ಟು ಚಲೋ ಕಡಲೆ ಹಿಟ್ಟನ್ನು ನೀವು ಯೂಸ್ ಮಾಡ್ತಿರಲ್ಲ ಅಷ್ಟು ಚಲೋ ಈ ಮೆಣಸಿನ್ಕಾಯಿ ಬಜ್ಜಿ ಬರ್ತಾವೆ ನೋಡಿರಿ ಘಮ ಘಮ ಅನ್ನತಿದ್ದು ಹಂಗೆ ಫೈನಲ್ ಆಗಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಿರ್ಚಿ ಬಜ್ಜಿ ರೆಡಿ ಅದು ನೋಡಿರಿ ನಿಮ್ಮೆಲ್ರಿಗೂ ಇವತ್ತಿನ ಸ್ಪೆಷಲ್ ಮಿರ್ಚಿ ಬಜ್ಜಿ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೇನೆ ಇಷ್ಟ ಆದ್ರೆ ನೀವು ಕೂಡ ಟ್ರೈ ಮಾಡಿರಿ ಹಂಗೆ ಇವತ್ತಿನ ರೆಸಿಪಿ ಬಗ್ಗೆ ಏನೇ ಅನಿಸಿದ್ರು ಕೂಡ ಕಮೆಂಟ್ಸ್ ಬಾಕ್ಸ್ದಾಗ ತಿಳಿಸ್ರಿ ಮತ್ತೆ ಸಿಗೋಣಂತ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ರೀ ಶರಣ್ ರೀ